ದಯವಿಟ್ಟು ನಮ್ಮ ಚಾನೆಲ್ನ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿರಿ. ಮಾಳಿಂಗರಾಯ ಭಕ್ತಿಯ ಮಾಡಿ ನಂಬಿಗಿಟ್ಟ ತನ್ನ ಗುರುವಿನ ಮ್ಯಾಲಿ ಬೀರಣ ದೇವರ ದಯಾ ಸಿದ್ಧಮಾಳಪ್ಪ ಯಾತರ ಭಯ. ಇದು ಮನೆಯ ಮಂತ್ರಾಲಯ ದಾಟಿ ಇವತ್ತು ನಾ ಇದೇನೇ ನೀ ಹಾಡ್ಕಿ ಮಾಡೋದ್ ಮುಂದೆ ಏನಾಗ್ತದ ಆಗಲೇನೋ ಹಂಗ ಬೆನ್ನೆಲುಬಾಗಿ ನಿಮ್ಗ ಅದಾರ್ರಿ, ಬೆನ್ನೆಲುಬಾಗಿ ನಿಂತವ್ರಿ ಹಣಮಂತಗೌಡ್ರಿ. ನಮ್ದ ಹಂಗಿಲ್ರಿ, ನಾವು ಈ ಪಳ್ಳೆದಾಗ ನಾವು ತರಬೇಕಂತ ತರಬವ್ರು ಅಂತೇಳಿ ಒಂದು ಮುಂದಾಳತ್ವ ಐತ್ರಿ. ಹೌದ್ರಿ, ನಮ್ಮ ಹಾಲ ಮತ್ತದೊಳಗೆ ಹಾಡುವಂತ ಕಲಾವಿದ್ರೆ ಎಲ್ಲಾ ಕಲಾವಿದ್ರಿಗೆ ಅಂತ ಹೇಳ್ಯಾರ, ಬಟ್ ಕೆಲವೊಂದ್ರಿ ಗಂಜಾರ ಅನಿಸ್ತಿದ್ರಿ. ಹಾ, ಕೆಲವೊಂದು ಕಲಾವಿದ್ರ ಗೌಡ್ರ ಮಾತು ಮೀರ್ತಿರ್ತಿದ್ದಿಲ್ರಿ. ಅಂತ ಒಂದು ಶಕ್ತಿ ಇತ್ತಲ್ರಿ ನಮ್ಮ ಹಾಲ ಮತ್ತಾಗ್ರೆ, ದೊಡ್ಡ ಶಕ್ತಿನೇ ಐತ್ರಿ. ಅದನ್ನ ಕಳ್ಕೊಂಡ ಮೇಲೆ ನೀವು ಅಪ್ಪಟ ಶಿಷ್ಯರಾಗಿದ್ದವ್ರಿ, ನಿಮಗೆ ಹೆಂಗ ಅನಿಸಿತ್ರಿ ಅದೊಂದು ಸಿಚುವೇಶನ್ ರೀ? ಹನುಮಂತಗೌಡರು ಶಾಲಿ ಒಳಗ ನಾ ಹೋದೇವಂದ್ರಿ ನಮ್ಗೆ ಯಾವ್ದು ಬಂದನೆ ಬರುದಿಲ್ರಿ. ನಿಮ್ಮ ಹಾಡಿಕೆ ವೃತ್ತಿನ ಹಿಂಗ ಮುಂದುವರ್ಸ್ತಾ ಇದ್ದೀರಿ. ಅಂದ್ರ ಇದನ್ನೇನ ಗೌಡರಿಗಾಗಿ ಮುಂದುವರ್ಸ್ತಾ ಇದ್ರೆ ಒತ್ತಾಯ ಇಲ್ಲೇನಾರಿ, ಇಲ್ಲ ನಿಮ್ ಮನಸ್ಸಿಗೆ ಖುಷಿಗಾಗಿ ಹೊಂಟದ್ರಿ ಹಿಂಗೇ ರೀ? ಇದು ಗೌಡ್ರ ಮ್ಯಾಳ್ರಿ. ಹುಷಿಯಾರ ಜಪ್ಪಿಸಿ ನಡಿ ತಂಗಿ ಜಲ್ಲಿಸಿ ನಡಿ ಬ್ಯಾಡ ಕಳದಿ ಕಾಲುಂಗರ. ಎಲ್ಲ ಸಹಾಯಸಕರ ಅನ್ನೋದು ಇದ್ದೇ ಇರ್ತದ. ಈ ಸಹಾಯಸಕರ ಮಾಡುತ್ತಿರುವವರು ಲಕ್ಷ್ಮಣ್ ಕಟಿಕರ್ ಅಂತೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು, ಬೆಂಗಳೂರಲ್ಲಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀವಿ. ಅವ್ರ ಫೋಟೋನ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂತಂದ್ರೆ, ಬಸವನ ಭಾಗ್ಯವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆ ದಿಂಡವಾರ ಗ್ರಾಮಕ್ಕೆ ಬಂದಿದ್ದೀವಿ. ದಿಂಡವಾರ ಗ್ರಾಮಕ್ಕೆ ಯಾಕೆ ಬಂದಿದ್ದೀವಿ ಅಂತ ಕೇಳಿದ್ರೆ, ಸಾಕಷ್ಟು ನಮ್ಮ ಧರ್ಮಕ್ಕಾಗಲಿ ಮತ್ತು ಸಾರ್ವಜನಿಕರಿಗಾಗಲಿ ಸಾಕಷ್ಟು ಜನರಿಗೆ ಮಾರ್ಗದರ್ಶನ ಆಗಿ ಪ್ರಪಂಚ ಮತ್ತು ಪಾರಮಾರ್ಥದಲ್ಲಿ ಏನಿದೆ ಅನ್ನುವಂಥದ್ದನ್ನ ಜನರಿಗೆ ಸಂದೇಶದ ಮೂಲಕ ತಿಳಿಸಿದ. ಮತ್ತು ಹಾಲ ಮತದಲ್ಲಿ ಅವ್ರದ್ದೊಂದು ಅಂಜಿಕೆ ಇರೋದ್ರಿಂದ ಸಾಕಷ್ಟು ಮ್ಯಾಳಗಳ ತಮ್ಮ ಹಿಡಿತದಲ್ಲಿ ಕೂಡ ಇದ್ವಿ. ಅಂಥ ಒಂದು ಪ್ರಸಿದ್ಧ ಕಲಾವಿದರಾದ ಮೊನ್ನೆ ತಾನೇ ಕೈಲಾಸವಾಸಿಯಾದ ಸೋನ್ಯಾಳ ಹನುಮಂತಗೌಡರು ಅವರ ಅಪ್ಪಟ ಶಿಶು ಮಕ್ಕಳ ಮತ್ತು ಅವರ ಪಾಲನೆ ಏನಿದೆಯಲ್ಲ ಅದನ್ನೆಲ್ಲ ಪಾಲಿಸುತ್ತಾ ನಡೆದಿರುವಂಥ ದಿಂಡವಾರ ಮಾಂತೇಶ್ ಅಣ್ಣಾರ ಜೊತೆ ನಾವು ಒಂದು ಗೌಡ್ರ ಬಗ್ಗೆ ಆಗಲಿ ಅವ್ರ ಜೀವನದ ಬಗ್ಗೆ ಆಗಲಿ ಒಂದು ಸಣ್ಣ ಸಂದರ್ಶನ ಮಾಡ್ತಾ ಇದ್ವಿ. ಗೌಡ್ರ ಹೆಂಗಪ್ಪ ಅಂತ ಕೇಳಿದ್ರೆ, ಅವರು ಹಾಕಿ ಕೊಟ್ಟಿರ್ತಕ್ಕಂತ ಅವರು ಹೇಳಿಕೊಟ್ಟಿರ್ತಕ್ಕಂತ ಅವ್ರ ಶೈಲಿ ಒಳಗೆ ನಡೆದಿರ್ತಕ್ಕಂಥ ಜೀವನನ ಹೇಗೆ ಸಾಗಿಸ್ಬೇಕು, ಪ್ರಪಂಚ ಪಾರಮಾರ್ಥ ಅನ್ನೋದನ್ನ ದಾಟಿ ಹೆಂಗೆ ನಾವು ಬೌದ್ಧ ಸಾಗರದೊಳಗೆ ದಾಟಬೇಕು ಅನ್ನೋದು ಕೂಡ ಗೌಡ್ರ ಸಾಕಷ್ಟು ಜನಕ್ಕೆ ಹೇಳ್ಯಾರ. ಅದನ್ನೆಲ್ಲ ನಾವು ಹೇಳ್ಬೇಕಾಗಿಲ್ಲ. ಇವತ್ತು ನಾವು ನಮ್ಮ ದಿಂಡವಾಡ ಮಾಂತೇಶ್ ಅಣ್ಣ ಜೊತೆ ಶಿವಾನಂದ ಮಾಸ್ತರ್ ಅವ್ರು ನಮ್ಮ ಜೊತೆ ಅದಾರು. ಅವ್ರ ಜೊತೆ ಸಂಪೂರ್ಣವಾಗಿ ಗೌಡ್ರ ಬಗ್ಗೆ ಅವರ ಯಾಕಂತಂದ್ರೆ ಗೌಡ್ರಿಗೆ ಮತ್ತ ಈ ದಿಂಡವಾರಕ್ಕೆ ಒಂದು ಅನನ್ಯವಾದ ಸಂಬಂಧ ಇತ್ತು. ಯಾಕಂದ್ರೆ ಸೋನ್ಯಾಳ ಬೇರೆ ಅಲ್ಲ, ಈ ದಿಂಡವಾರ ಬೇರೆ ಅಲ್ಲ, ಎರಡೂ ಒಂದೇ ಅನ್ನುವಂಥದ್ದು ಒಂದು ಇದನ್ನಿತ್ತು. ಮತ್ತು ಸುಮಾರು ಗೌಡ್ರ ಜೊತೆ ಒಂದು 14 ವರ್ಷಗಳ ಕಾಲ ತಮ್ಮ ಅಲ್ಲಿ ಜೀವನವನ್ನು ಸಾಗಿಸಿರ್ತಕ್ಕಂಥ ದಿಂಡವಾರ ಮಾಂತೇಶ್ ಅಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಕೈಲಾಸವಾಸಿ ಆಗಿರ್ತಕ್ಕಂಥ ಸೋನ್ಯಾಳ ಗೌಡ್ರಿಗೆ ಅಂದ್ರೆ ಮಾತಿನ ಮುತ್ತು ಅಂತೂ ಕೂಡ ಕರೀತಾರೆ. ಮಾತಿನ ಮುತ್ತು ಮತ್ತು ಹಾಲಮತದ ಕಲಾರತ್ನ ಅಂತಾನು ಕೂಡ ಹೇಳ್ಬೋದು. ಆ ಕಲಾರತ್ನಕ್ಕೆ ನಮ್ಮ ಚಾನೆಲ್ ವತಿಯಿಂದ ಭಕ್ತಿಪೂರ್ವಕ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀವಿ. ಮತ್ತೊಮ್ಮೆ ಗೌಡ್ರ ಈ ಹಾಲಮತದೊಳಗೆ ಹುಟ್ಟಿ ಬಂದು ಈ ಹಾಲಮತನ ಬೆಳೆಸೋದಕ್ಕೆ ಒಂದು ಮತ್ತೆ ಮುನ್ನಲೆ ಸಾಗಲಿ ಅನ್ನುವಂಥದ್ದನ್ನ ವಿಷಯನ ಮಾತಾಡುತ್ತಾ ನೇರವಾಗಿ ನಮ್ಮ ದಿಂಡವಾರ ಮಾಂತೇಶ್ ಅಣ್ಣ ಜೊತೆ ನಾವು ಚರ್ಚೆನ ಮಾಡ್ತಾ ಹೋಗ್ತೀವಿ. ನಮಸ್ಕಾರ. ನಮಸ್ಕಾರ. ಹೆಂಗಿದ್ದೀರಿ ಅಣ್ಣ? ಆರಾಮದಿರಿ? ಎಲ್ಲ ಆರಾಮ್ ನೋಡ್ರಿ. ಹಾ ರೀ, ಗೌಡ್ರಿಗೆ ನಿಮ್ಗ ಎಷ್ಟು ವರ್ಷದಿಂದ ಒಂದು ಸಂಬಂಧ ಐತ್ರಿ? ಗೌಡ್ರಿಗೆ ನಮಗ 1994 ನೋಡ್ರಿ. ಅವಾಗ ಗೌಡ್ರಿಗೆ ಮಳೆಸೂರ ಕಾರ್ಯಕ್ರಮಕ್ಕೆ ಬಂದಿರಿ ಗೌಡ್ರು. ನಾವ್ 16 ವರ್ಷನಾಗ ಇದ್ದಿ. ನಾನು 16 ವರ್ಷನಾಗ ಇದ್ದಾಗ ಸುಮ್ ಗೌಡ್ರು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾರ. ಹಿಂಗ ಗೌಡ್ರಿಂದ ತಗೊಂಡೆ ಕಲೀಮು ಹಿಂಗಂದ್ರೆ. ಅವಾಗ ನಾವು ವಿಚಾರ ಮಾಡ್ದೇವ್ರಿ, ಇಲ್ಲ ಬ್ಯಾರೇದವ್ರನ್ನ ಯಾರ ನೋಡಂಬತ್ತಂದ್ರೆ, ಇಲ್ಲ ದೇವ್ರಾಗ ಕೇಳಿ ಹೋಗಂಗ್ರಿ ಅಂತಂದ್ರಿ. ದೇವ್ರಾಗ ಕೇಳಿ ಹೋಗಿ ಹನುಮಂತ ಗೌಡ್ರು ಸಿಸಿ ಗುರುವಿನ ಅಂದ್ರೆ ನೀವು ಕೌಲ್ ಮೂಲಕ ದೇವ್ರಾಗ ಕೇಳಿದ್ರಿ ಫಸ್ಟ್? ದೇವ್ರಾಗ ಕೇಳೇನೆ ಗೌಡ್ರು ಮಾಡ್ಕೊಂಡ್ರಿ. ಅಂದ್ರೆ ಅಷ್ಟ ದೇವ್ರ ಮೇಲೆ ನಂಬಿಕೆನು, ಹಂಗೆ ಗುರುವಿನ ಮೇಲೆ ಕೂಡ ನಂಬಿಕೆ ಅನ್ನೋದೊಂದು ಇತ್ತು. ಅಂದ್ರೆ ಈ ಹಾಡಿಕೆ ಅನ್ನೋ ವೃತ್ತಿನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅವಾಗ ಯಾರನ್ನೋ ನೋಡಿ ಕಲ್ತ್ರಿ ಅಥವಾ ಇಲ್ಲಿ ಹೆಂಗ ನಿಮ್ದು ವೃತ್ತಿ ಆಯ್ಕೆ ಮಾಡಿದ್ರಿ? ಮೊದಲ ನಮ್ಮ ಮನ್ಯಾಗ ನಮ್ ದೊಡ್ಡಪ್ಪ ರೀ, ಅಲ್ಲಿಂದ ನಮ್ಮ ಅಣ್ಣಾರ ಹಾಡ್ತಿದ್ರಿ. ನಮ್ಮ ಅಣ್ಣಾರ ಹಾಡ್ಕೋತೆ ಅವರು ನಮ್ಮ ಮೇಳದಾಗ ಮಾತಾಡೋರು ನಮ್ಮ ಅಣ್ಣಾರೇ ಮಾತಾಡ್ತಿದ್ರಿ, ನಾ ಹಾಡ್ತಿದ್ದೀನಿ. ಈಗ ಅವರು ವಿಜಾಪುರದಾಗ ಇರ್ತಾರ್ರಿ, ಅವರು ಒಂದು ಭಜನಾ ಸಂಘ ಮಾಡ್ಕೊಂಡು ವಿಜಾಪುರದಾಗ ಅದಾರ. ಇವರು ನಾನು 14 ವರ್ಷನ ಇದ್ದೀನಿ, ಅವಾಗೇ ನಮ್ಮ ಅಣ್ಣಾರ ಇವರು ಇವರು ಡೋಳು ಬಡಿ ಅವರು ನಮ್ಮ ಮೇಳ ಅವಾಗ ಹೊರಗೆ ತಂದಾರ. ಇವರೇ ನಮ್ಗೆ ಕಲಿಸಿದವ್ರು.
ಅವಾಗ ನಿಮ್ ಜೊತೆ ಎಲ್ಲ ಕೈ ಜೋಡಿಸಿದವ್ರು ಅವ್ರಿಂದಾರೆ ನನಗ ಇನ್ನ ಅವಾಗ ಇನ್ನೆತ್ತ ಸಾಲಿ ಹೋಗಿ ಬಿಟ್ಟಿ ನೋಡ್ರಿ ನಾ ಸಾಲಿ ಪಕ್ಕ ಕಲೀಲಿಲ್ರಿ ಗೌಡ್ರಿ ಒಂದ ಅವಾಗ ಗೌಡ್ರ ಮಾಡ್ಕೊಂಡು ಶಿಶು ಮಕ್ಕಳಾಗಿ ಉಳಿದೇವಿ ಗೌಡ್ರ ಬಿಟ್ಟು ಮತ್ತೊಬ್ರು ಪದ ಹಾಡಿಲ್ರಿ ಗೌಡ್ರ ಮ್ಯಾಗ ನಮ್ ಮ್ಯಾಗ ಅಷ್ಟು ಪ್ರೇಮ್ ಇತ್ತು ನಾವು ಮ್ಯಾಗ ಪ್ರೇಮ್ ಇದ್ದೇವ್ರಿ ಅಂದ್ರ ನಾವು ಗೌಡ್ರ ಜೊತೆ ಒಂದ್ ಸಣ್ಣ ಚರ್ಚೆ ಮಾಡಿದಾಗ ಗೌಡ್ರ ಹೇಳ್ತಿದ್ರಿ ಅಂದ್ರ ದಿಂಡವಾರ ಮಾಂತೇಶ ಭಾರಿ ಚಂದ ಹಾಡ್ತಾರು ಅಂತೇಳಿ ನನಗ್ ಸಾಕಷ್ಟು ಸಲ ಗೌಡ್ರು ಮಾತಾಡ್ತಿದ್ರಿ ಅಂದ್ರೆ ಗೌಡ್ರು ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇಡಾಕ ಏನು ಕಾರಣ ಅದರಿ ಅಷ್ಟೇ ಅಂತ ಗೌಡ್ರು ನಮ್ ನಂಬಿಕೆ ಯಾಕಿಟ್ರ ಅಂದ್ರಿ ಈ ನಮ್ಮ ವಿಜಾಪುರ ಜಿಲ್ಲಾದಾಗ ಮ್ಯಾಳ ಯಾವ ಹನುಮಂತ ಗೌಡ್ರು ಮ್ಯಾಳ ಅನ್ನಂತದ್ ಯಾವ್ದು ಇದ್ದಿಲ್ರಿ ಓಹೋ ಇಂಥದ್ ಮಗ ಒಬ್ಬ ಹುಟ್ಲಿ ಬೆಳಿಲಿ ಅಂತ ಹೇಳಿ ಅವ್ರ ಮ್ಯಾಗ ನಮ್ ಮ್ಯಾಗ ಆಸೆ ಬಾಳ ಇಟ್ರಿ ಅವ್ರದ್ದು ಮಾಡ್ಕೊಂಡ್ ಅವಾಗ 15 ದಿನ ತಿಂಗಳದಾಗ 15 ದಿನ ಇಲ್ಲೇ ಇರೋರು ಕಲಸವ್ರು ಏನ್ ಹೇಳ್ಬೇಕು ಕೇಳ್ಬೇಕು ಎಲ್ಲಾ ಮಾಡೋರು ಒಟ್ಟ ಬಂದ್ರ ಅಂದ್ರ ಇಲ್ಲೊಂದ್ ವಾರ ನಿಂದ್ರವ್ರಿ ಹೋಗಿ ಕಲ್ಸಿ ಹೋಗೋರ್ರಿ ಅಂದ್ರ ದಿಂಡವಾರಕ್ಕ ಆಗಾಗ ಬರ್ತಾ ಇದ್ರನ್ರಿ ನೀವು ಗೌಡ್ರಿ ಗೌಡ್ರು ಬರ್ತೀರಿ ನಾ ಒಂದ್ 14-15 ವರ್ಷ ನಾ ಅಲ್ಲೇ ಇದೀನ್ರಿ ಎಲ್ಲರಿ ಸುನಾಳದಾಗ ಸುನಾಳದಾಗ ಅಲ್ಲಿ ಸುನಾಳದಾಗ ಇದ್ರಿ ನೀವು ಸುನಾಳದಾಗ ಅಂದ್ರೆ ಮೊದಲು ನೀವು ಇಂತ ಹಾಡಕಿ ಪ್ರಾರಂಭ ಮಾಡಿದ್ದ ಎಲ್ಲಿ ಫಸ್ಟ್ ಮೊದಲು ಯಾವ ವೇದಿಕೆ ಮೇಲೆ ನೀವು ಹಾಡಕಿನ ಪ್ರಾರಂಭ ಮಾಡಿದ್ರಿ ಗೌಡ್ರು ಬಂದು ಕಲ್ಸಿಂದ್ರಿ ಮೊದಲು ವೇದಿಕೆ ಚಾಲು ಮಾಡಿದಂದ್ರೆ ಇಲ್ಲಿ ಬಾಗೇವಾಡಿ ತಾಲೂಕು ತಕ್ಕಳಿಕ್ರಿ ಇಂಗ್ಲೇಶ್ವರ ಶ್ರೀ ಸೆಲ್ಮ ಅವರು ನಾವು ಅಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇತ್ತು ಅವಾಗ ಕಾರ್ಯಕ್ರಮಕ್ಕೆ ಹೋದಾಗ್ರಿ ಅವಾಗ ನಮ್ಮ ಮ್ಯಾಳ ಹೊರಗೆ ಹೊರಗೆ ಬಿತ್ತು ನೋಡ್ರಿ ಓಹೋ ಅಂದ್ರ ಕಾರ್ಯಕ್ರಮಕ್ಕೆ ಹೋದಾಗ ಅವಾಗಿಂದ್ರೆ ಮ್ಯಾಳ ಹೊರಗಡೆ ಬಿತ್ತರಿ ಆಯ್ತ್ರಿ ಈಗ ಅಂದ್ರೆ ಈ ಬಸವನ ಭಾಗ್ಯವಾಡಿ ಅನ್ನೋದು ಒಂದ್ ಕಲೆ ಕ್ಷೇತ್ರ ಅಂತಾನೆ ಹೇಳ್ಬೋದು ಕಲಾವಿದರ ನಾಡ ಅಂತಾನೆ ಹೇಳ್ಬೋದ್ರಿ ಈ ಕಲಾವಿದರ ನಾಡಲ್ಲಿ ನಾವು ಸಾಕಷ್ಟು ಜನರು ನೋಡಿದ್ವಿ ಬಟ್ ಬಹಳಷ್ಟು ಜನ ಸಾಲಿ ಕಲೀಲಾರ್ದವ್ರು ದೊಡ್ಡ ಕಲಾವಿದರ ಅದಾರ ಸಾಲಿ ಕಲಿಯಾರ ಮಂದಿನ ಕಲಾವಿದ್ರಿ ಸದ್ರಿ ಈಗ ಎಲ್ಲಾರು ಭಾಗ್ಯವಾಡಿ ತಾಲೂಕದಾಗ ಭಾಗ್ಯವಾಡಿ ತಾಲೂಕದಾಗ್ರಿ ಅಂದ್ರ ಅದ್ ಎಷ್ಟು ನಿಮ್ಗ ಇದನ್ ಕೊಡ್ತದ್ರಿ ಅಂದ್ರ ಹುಮ್ಮಸ್ ಕೊಡ್ತದ್ರಿ ಇನ್ ನಾವು ಸಾಲಿ ಕಲೀಲಾರ್ದ ಇಷ್ಟು ನಾವು ಸಾಲಿ ಕಲಿಕಿತ್ತಾರ್ರಿ ಸಾಲಿ ಕಲ್ ಏನೋ ಕಲ್ತಿಲ್ಲ ನಾವು ಹಿಂದಾಡಿ ಎಲ್ಲಾದ್ರು ಓದಾಕತ್ಗಳು ನಮ್ಗೆ ಓದಾಕ್ ಬರಾಕತ್ರಿ ಅದು ಅದು ದಿನ ನೋಡ್ಲಾಕತ್ತೇವಲ್ರಿ ಈಗ ನಾವು ಹಾಡ್ಲಾಕತ್ತೇವ ಅಂದ್ರೆ ಇವ್ ತಳ ಕೂತ್ ನಮ್ಮ ಮಣ್ಣಾರಿಗೆ ಬರೀ ಕೈ ಇಡೋರಿ ನಮ್ಮ ಒಂದ್ ಅಕ್ಸರ್ ಗೊತ್ತಾರ ಪೂರ ಆಡೋರಿ ನಾವು ನಾವೇನು ಹೆಬ್ಬಟ್ ಮಂದಿನೇ ರೀ ಮನನ ಮ್ಯಾಗ ಮನನ ಮೇಲೆ ರೀ ಅದನ್ನ ಒಂದಕ್ಕೊಂದು ನೋಡಿ ಅದು ತಾನ ಇದು ಆಗ್ತಾನೆ ಹಾಡೋದ್ರಿ ಹಾ ರೀ ಆಯ್ತೀಗ್ರಿ ನಿಮ್ಮ ಮನೆತನದೊಳಗ ಮೊದಲು ಯಾರೇ ಹಾಡ್ತಿದ್ರ ನೀವು ಫಸ್ಟ್ ಚಾಲು ಮಾಡಿದ್ರಿ ನಮ್ ದೊಡ್ಡಪ್ಪ ಹಾಡ್ತಿದ್ದೇನ್ರಿ ನಮ್ ದೊಡ್ಡಪ್ಪ ಬಿಟ್ಟಿಂದ ನಮ್ಮ ಅಣ್ಣ ಹಾಡ್ತಿದ್ದೀನ್ರಿ ಮತ್ತ ನಮ್ಮೂರ ನಮ್ಮ ಹಿರಿಯರಿದ್ರಿ ಗೋಲಪ್ಪಣ್ಣ ಹಿರಿಯಕುರು ಬರುತ್ತೆ ಹೇಳಿ ಅವರು ಹಾಡ್ತಿದ್ರಿ ಅವ್ರು ಹೋಗಿ ಅಂಕಲಿಗೆ ಆಗದಾರ್ರಿ ಅವರು ಡೊಳಿಂಪದ ಇಲ್ಲಿ ಹಾಡಿ ಮ್ಯಾಳ ಮಾಡ್ಕೊಂಡಿದ್ರಿ ಮತ್ತ ಅವ್ರೆಲ್ಲಾರು ಬಿಟ್ಟಿಂದ ನಾವ್ ಸಣ್ಣಗ ಸಣ್ಣ ಮ್ಯಾಳ ರೀ ನಮ್ದು ಊರಾಗ ಇದ್ದೇವ್ರು ಊರಾಗ ಅಲ್ಲಿ ಏನ್ ಕಿರಿಕಿರೋ ಇವ್ರದ್ದು ಹೇಳಿ ಅಂತ ಹೇಳಿ ಅವ್ರು ಕಲ್ ಹೋಗಿಲಾಕತ್ರು ಮುದುಕರು ಈಗ ಕಲ್ ಹೋಗಿದೆ ಬ್ಯಾಡ ಅಂತೇಳಿ ಕಿತ್ಕೊಂಡ್ ಇಲ್ಲಿ ಏನ್ ಬಂದೇವ್ರಿ ಇಲ್ಲಿ ಮಠ ಈ ಮಠ ಅನ್ನೋದು ಹೆಂಗಿತ್ತು ಅಂದ್ರೆ ಬರೀ ಒಂದ್ ಎರಡ ಬಂಡ್ರಿ ಮೂರ್ ಬಂಡಿ ಮ್ಯಾಗ ಈ ಮಠ ಐತ್ರಿ ನಾವ್ ಬರು ಇಲ್ಲಿ ಬಂದ್ ಮ್ಯಾಲ ಚಾಲು ಮಾಡುವ ಈ ದೊಡ್ಡ ರಾಜಭವನ ಇದ್ರ ಮಠ ಈಗೇನ ರಾಜಧಾನಿ ಆಗ್ಯದ ರಾಜಧಾನಿ ಆಗ್ಯದ್ರಿ ಇಲ್ಲಿ ಏನು ಇದ್ದಿಲ್ರಿ ಮೊದಲ ನಾವ್ ಇಲ್ಲಿ ಮ್ಯಾಳ ಮಾಡ್ಕೊಂಡ್ ಇಲ್ಲಿ ಬಂದ್ ಏನ್ ಉಗದೇವ್ರಿ ಒಂದು ಕ್ವಾಂಪಿರಿ ನಾವ್ ಇದ್ದೇವ್ರಿ ಇಲ್ಲೇ ಮಾಡ್ಕೊಂಡ್ ಉಳಿದೇವ್ರಿ ಇಲ್ಲೇ ಮ್ಯಾಳ ಬೆಳಕಿ ಬಂತ್ರಿ ಅಂದ್ರೆ ಈಗ ನೀವು ಹಾಡಿಕೆ ಮಾಡ್ತೀರಿ ಎಲ್ಲಾ ಕಡೆ ಹೋಗ್ರಿ ಬಟ್ ನಿಮ್ಗ ಅಂದ್ರ ಇವತ್ತ ನಾ ಇದೇನೇ ನೀ ಹಾಡಿಕೆ ಮಾಡೋದ್ ಮುಂದೆ ಏನಾಗ್ತದ ಆಗಲೇನೋ ಹಂಗ ಬೆನ್ನೆಲುಬಾಗಿ ನಿಮ್ಗ ಅದಾರ್ರಿ ಬೆನ್ನೆಲುಬಾಗಿ ನಿಂತವ್ರಿ ಹನುಮಂತ ಗೌಡ್ರಿ ನಮ್ಮ ಜಗತ್ತದೊಳಗ ಎಷ್ಟು ಮಂದಿ ಜೋಡಿ ಹಾಡ್ಬೇಕು ಅನ್ನೋದು ಎಲ್ಲಾರ ಜೋಡಿ ಹಾಡಿಸಿ ಬಿಟ್ಟಾರಿ ಅವ್ರ ನಮ್ಮ ನಾವ್ ಎಲ್ಲಿ ಮಣಿ ಮಹಾರಾಜರ ಜೋಡಿ ಹೋದೇವಂದ್ರಿ ಮಹಾರಾಜರು ಅಂತಿದ್ರ ನಮ್ಗ ಮಾಂತೇಶ ಹುಣಸಂದ್ ಕೊಡ್ರಿ ಎಲ್ಲಾರ ಜೋಡಿ ಮತ್ತ ಮಣಿ ಮಹಾರಾಜರ ಜೋಡಿ ಹಾಡ್ದೇವ್ರಿ ಸಂಗೊಳ್ಳಿ ಮಹಾರಾಜ್ರಿ ಮುದಿ ಮಾನಸಿದ್ ಮಹಾರಾಯ ಸಿಡ್ಯಾಣ ಮಾಸ್ತಾರು ಲಮಾಣಿ ತುಕಾರಾಮ್ ರೀ ನಡುವಣಿ ಕುಲಕರ್ಣಿಯರು ಪ್ರತಿಯೊಬ್ಬರು ಜಿಗಜಿನ ಮ್ಯಾಲ ಎಷ್ಟು ಹಳಿ ಮ್ಯಾಳ ಅದಾವ್ರಿ ಹೆಸರು ಜೋಡಿ ಕಾರ್ಯಕ್ರಮ ಮಾಡಿಸಿದ್ರಿ ನಮ್ಮ ಅಂದ್ರ ಹಳಿ ಮ್ಯಾಳಿಗೆ ಮತ್ತ ಈಗ ಹೊಸ ಮ್ಯಾಳಿಗೆ ಯಾನ ಇದನ್ನದರಿ ಅದ್ರ ಫರಕ್ ಏನದರಿ ಫರಕ್ ಅದ್ರಿ ಈಗ ನಮ್ದ ಹಂಗಿಲ್ರಿ ನಾವು ಈ ಪಳ್ಯದಾಗ ನಾವು ತರ್ಬೇಕಂತ ತರ್ಬವ್ರು ಹೇಳ್ಬೇಕಂದ್ ಹೇಳ್ಬೇಕ್ರಿ ಹಂಗಿತ್ರಿ ಈಗ ಎಲ್ಲಾ ಹೋಗ್ಬಿಟ್ಟದ್ರಿ ಅದು ಸಂದಿನ ಮುಂದ ಸಂದ ಪದ ಆಡ್ತಿದ್ದೇವಿ ಆ ಸಂದಿನ ಮುಂದ ಸಂದಿನ ಪದನೇ ಯಾರಿಗೂ ಗೊತ್ತಿಲ್ರಿ ಈಗ ಮಾರ್ಗ ಮುಂದ ಮಾರ್ಗ ಆ ಮಾರ್ಗ ಮುಂದ ಹಾಡೋರ್ ಇಲ್ಲ ಸಂದಿನ ಮುಂದ ಸಂದಿಲ್ಲ ಒಟ್ಟ ಒಂದ್ ಜಾನಪದ ಹಾಲ ಮತ ಅನ್ನೋದು ಒಂದ್ ಜಾನಪದ ಲೆಕ್ಕಕ್ಕೆ ಬಂದ್ ಬಿಟ್ಟಾರಿ ಬಂದ್ ಬಿಟ್ಟದ್ರ ಬಹಳ ಒಂದ್ ಅಂದ್ರಿ ಈಗ ಮೊದಲ ಗೌಡ್ರತ್ವ ಅಂತೇಳಿ ಒಂದ್ ಮುಂದಾಳತ್ವ ಐತ್ರಿ ಹೌದ್ರಿ ನಮ್ಮ ಹಾಲ ಮತದೊಳಗ ಹಾಡುವಂತ ಕಲಾವಿದ್ರೆ ಎಲ್ಲಾ ಕಲಾವಿದ್ರಿಗೆ ಅಂತ ಹೇಳಿದ್ರು ಬಟ್ ಕೆಲವೊಂದ್ರ ಗಂಜಾರ ಅನ್ಸ್ತಿದ್ರಿ ಹಾ ಕೆಲವೊಂದ್ ಕಲಾವಿದ್ರ ಗೌಡ್ರ ಮಾತ ಮೀರ್ತಿರ್ತಿದ್ದಿಲ್ರಿ ಅಂತ ಒಂದು ಶಕ್ತಿ ಇತ್ತಲ್ರಿ ನಮ್ಮ ಹಾಲ್ ಮತ ದೊಡ್ಡ ಶಕ್ತಿನೇ ಇದ್ರಿ ಅದನ್ನ ಕಳ್ಕೊಂಡ ಮೇಲೆ ನೀವು ಅಪ್ಪಟ ಶಿಷ್ಯರಾಗಿದ್ದವ್ರಿ ನಿಮಗ್ ಹೆಂಗ ಅನ್ಸಿತ್ರಿ ಅದೊಂದು ಸಿಚುವೇಶನ್ ರೀ ನಮಗಂತರೂ ಅದನ್ನ
ಈ ಗೌಡರು ಹೋಗಿಂದ್ರಿ ಅದು ಹಾಡುದು ಮ್ಯಾಳದವ್ರನ್ನೆಲ್ಲಾ ನೋಡಿ ನಮ್ಗ ಒಂಜರ ಮನಸ್ಸಿಗೆ ತಾಪ ಆಗ್ಯದ್ರಿ. ಎಲ್ಲ ಎಲ್ಲಾರು ಹೇಳೋರು ಕೇಳೋರಿಗೆ ಹೋಗಿಬಿಟ್ಟಾರಲ್ರಿ. ಹೇಳೋರು ಅಂತ ಗೌಡ್ರು ಹೊರತು ಮತ್ತೊಬ್ರು ಯಾರು ಹೇಳ್ತಿಲ್ರಿ. ಎಲ್ಲಾರು ಮ್ಯಾಳದವ್ರು ಅದಾರಲ್ರಿ, ಅವ್ರು ಗೌಡ್ರಕಿಂತ ಹಿರಿಯರು ಅದಾರ ಮ್ಯಾಳದವ್ರು. ಖರೆ ಹೇಳೋರು ಇಲ್ರಿ, ಗೌಡ್ರ ಆಟ ಧ್ಯಾನ ತಿಳುವಳಿಕೆ ಹೇಳೋರಿಲ್ಲ. ಸಭಾದಾಗ ಬಂದಿತ್ತಂದ್ರ ಗೌಡ್ರು ಅದು ಅಲ್ಲ, ಇದು ಹಿಂಗದ, ಇದು ಅದ್ರ ಮಾಡ್ಬೇಡ್ರಿ, ಆ ದೇವ್ರಿಗೆ ಬೇಯ್ಬೇಡ್ರಿ ಅಂತ ಹೇಳ್ತೀರಿ. ಯಾರು ಹಂಗ ಹೇಳೋರೇ ಇಲ್ರಿ, ಯಾರು ಇಲ್ರಿ, ಯಾರು ಹೇಳೋದೇ ಇಲ್ರಿ. ತಮ್ಮದೇನ್ ನಡೀತದ ನೋಡ್ಸ್ಕೊಂತ ಹೋಗ್ಬಿಡ್ತಾರ. ಹಾ ಹಾ ರೀ, ಅಂತ್ಯದ ನಿಮ್ಮ ಹಾಡಿಕೆ ವೃತ್ತಿನ ಹಿಂಗ ಮುಂದುವರ್ಸ್ತಾ ಇದ್ದೀರಿ. ಅಂದ್ರ ಇದನ್ನೇನ ಗೌಡರಿಗಾಗಿ ಮುಂದುವರ್ಸಾದ್ರ ಒತ್ತಾಯ ಇಲ್ಲೇನಾರಿ, ಇಲ್ಲ ನಿಮ್ ಮನಸ್ಸಿಗೆ ಖುಷಿಗಾಗಿ ಹೊಂಟದ್ರಿ ಹಿಂಗೇ ರೀ? ಇದು ಗೌಡ್ರ ಮ್ಯಾಳ್ರಿ, ಎಲ್ಲಿತಾನ ನಡೀತದ್ರಿ ಅಲ್ತಾನ ನಡ್ಸೋದ್ರಿ. ಗೌಡ್ರ ಮ್ಯಾಳ ಅದಪ್ಪ ಬ್ಯಾಗೇಡಿ ತಾಲೂಕದಾಗ ತವ್ರು ಮೊದಲೇ ಹೇಳ್ಯಾರಿ, ಇದು ಬೆಳೀತದ ಮ್ಯಾಳ ಅಂದ್ರ. ಮತ್ತೀಗ ಅನ್ಯವಲ್ಲಿ ಕೂಲಾಗಿ ಸದ್ ಒಂದೊಂದು ಮ್ಯಾಳ್ಗಳು ನಡೆದವ್ರಿ ನಮ್ಮಲ್ಲಿ, ಅವ್ರವ್ರ ಇಚ್ಛೆ ಪ್ರಕಾರ ಅವ್ ನಡೆದಿರ್ತಾವ. ನಮ್ಮ ಮ್ಯಾಳ ಏನು ಗಟ್ಟುಮುಟ್ಟು ಮ್ಯಾಳ ಉಳ್ಕೊಂಡು ಅಟ್ಟೆ ಕೂತೇವ್ರಿ ನಾವು. ಹಾ ರೀ, ಅಂದ್ರೆ ಗೌಡ್ರ ನಾವು ಸಾಕಷ್ಟು ಕಡೆ ಹಾಡು ಕೇಳಿದ್ರೆ ಗೌಡ್ರದ್ರೆ, ಗೌಡ್ರ ಯಾವುದೇ ಒಂದು ಇದ್ರೊಳಗೆ ಜನಪದ ಹಾಡ್ತಿರ್ಕಿಲ್ರಿ. ಅಂದ್ರೆ ಜನಪದ ಅಂದ್ರೆ ಎಂಥವ್ರು ಪಿಕ್ಚರ್ ದಾಟಿ ಹಚ್ಚಿದ ಮೇಲೆ ಎಂಥವ್ ಹಾಡು ಹಾಡ್ತಿದ್ರಿ ಅಂದ್ರೆ ಅವ ಈಗ ಉದಾಹರಣೆಗೆ ರೀ ರಾಮ ಕುಂಡಡಿ ಮಾಮ ಕೊಡು ಇಂಥವ್ ಅಂದ್ರೆ ಒಂದು ಆಧ್ಯಾತ್ಮಿಕವಾಗಿ ದೇವ್ರ ಹಾಡು ದಿನ ಮೇಕಿಮೆ ಫಸ್ಟ್ ನಮ್ಮಲ್ಲಿ ಬಂದಾಗ ರೀ. ಹಾ ರೀ, ದುರುಗೌಡ್ರ ಹತ್ತಿದ್ರಿ. ಹಾ ರೀ, ಗೌಡ್ರು ದುರುಗೌಡ್ರು ಇಬ್ಬರೇ ಇದ್ರಿ ಮತ್ತಲ್ರಿ ಅವ್ರು ಮ್ಯಾಳದಾಗ. ಅವ್ರ ಫಸ್ಟ್ಗೆ ನಮ್ಮ ಊರಿಗೆ ಬಂದ್ರಿ ಅವ್ರು. ಅವಾಗ ಅಂತ ಚಾಲ್ಗಳನ್ನ ಯಾರು ತೆಗಿತಿಲ್ರಿ, ಅವ್ರು ಗೌಡ್ರು ಒಂದು ಚಾಲ್ ತೆಗೆದು ಹೋದ್ರಿ. ಅಂದ್ರ ಅದೇನ ಮಾಳಿಂಗರಾಯ ಭಕ್ತಿಯ ಮಾಡಿ ನಂಬಿಗಿಟ್ಟ ತನ್ನ ಗುರುವಿನ ಮ್ಯಾಲಿ ಬೀರಣ ದೇವರ ದಯಾ ಸಿದ್ಧ ಮಾಳಪ್ಪ ಯಾತರ ಭಯ. ಇದು ಮನೆಯ ಮಂತ್ರಾಲಯ ದಾಟಿ ಇದು ಫಸ್ಟ್ಗೆ ನಾವು ಕಲ್ತಿದ್ರಿ. ಅಲ್ಲಿದ್ದೇನ ಹಂಗೆ ಮುಂದೆ ಮುಂದೆ ಬರುತ್ತಾ ಬರುತ್ತಾರಿ. ನಾವು ಜಗತ್ತೇನ ನಮ್ಮನ್ನ ಹಾಡಿ ತಿರುಗಿಸಿದಂದ್ರೆ ಜಪ್ಪಿಸಿ ನಡೀತಂಗೆ ಜಲ್ಲಿಸಿ ನಡಿಬೇಡ. ಹಾ ರೀ, ಅದೊಂದು ಎರಡ್ ಮೂರು ನೋಡಿ ಹಾಡು ನೋಡೋಣ. ಅಂದ್ರೆ ನಾ ಗೌಡ್ರಿಗೆ ಕೂಡ ಕೇಳಿದ್ದೇರಿ, ಹ್ಞೂ ಇದನ್ನ ಹಾಡ್ರಿ ಗೌಡ್ರ ಅಂತ ಹೇಳಿದ್ರೆ ಇದು ನನಗೆ ನೆನಪಿಲ್ಲ ಹೋತ ಮಾತೇಳಿ ಅವ್ರು ಹೇಳಿದ್ರು ರೀ ಮಾನ್ಯ ರೀ. ಅದಕ್ಕೆ ಆಗಿದೆ ಶೃಂಗಾರ ಇರು ಎನ್ನ ಹುಷಿಯಾರ ಜಪ್ಪಿಸಿ ನಡಿತಂಗಿ ಜಲ್ಲಿಸಿ ನಡಿಬೇಡ ಕಳದಿ ಕಾಲುಂಗರ. ಆರು ಮಂದಿ ಗೆಳತ್ಯರನ್ನ ಮರುತ್ತಿರು ದೂರ ಮೂರು ಮಂದಿ ಬೇರೆ ಖ್ಯಾರ ಇಟ್ಟರ ನೆದುರ ನಸುಕಿನಲ್ಲಿ ಮುಸುಕಾಕಿ ಮಾಡ್ತಾರ ಚೋರ ತಿನ್ಬೇಡ ನೀ ಸುಣ್ಣ ಸುಟ್ಟದ ಮೈ ಬಣ್ಣ ತಿನ್ಬೇಡ ನೀ ಸುಣ್ಣ ಸುಟ್ಟದ ಮೈ ಬಣ್ಣ ಜಪ್ಪಸಿ ನಡಿ ತಂಗಿ ಜಲ್ಲಿಸಿ ನಡಿಬೇಡ ಕಳದಿ ಕಾಲುಂಗುರ. ಗುರು ಏಕಾಕ್ಷರ ಮಾಡು ಯುಗ ಸಾರ ತಾಳುದಕ್ಕ ತಾಳಿಯ ಕಟ್ಟಿ ನಡು ಹಾಕಿದಾರ ಹೊಂಟೆಲ್ಲ ಚಂಗ್ ಪಿಂಗಿ ಅದೆಲ್ಲ ಉಚ್ಚಮಂಗಿ ಜಪ್ಪಸಿ ನಡಿ ತಂಗಿ ಜಲ್ಲಿಸಿ ನಡಿಬ್ಯಾಡ ಕಳದಿ ಕಾಲುಂಗುರ. ಮೂಗು ಕೊಟ್ಟನ ನಿನಗ ದೇವಾರ ಮೂಗುತಿ ಮಾಡ್ಯನೊಬ್ಬ ಪತ್ತಾರ ಹಿಂಗ ಹಾಡ್ಕೊಂಡು. ಅಂದ್ರ ಒಂದ್ ವಿಶೇಷ ಏನಂದ್ರಿ, ಇದ ಹಾಡು ಬರ್ದಿರೋರಿಗೆ ಅದ ಹಾಡ ನೆನಪಿಲ್ರಿ. ಹೌದಲ್ರಿ, ನಾವು ಕೇಳಿದೇವ್ರಿ ಅವ್ರಿಗೆ ಸಾಕಷ್ಟಲ್ಲ. ನಾನ ಕೇಳಿದ್ರಿ ಇಲ್ರಿ ನೀವು ಹಾಡ್ಬೇಕ್ರಿ ಒಂದ್ ಗೌಡ್ರು ಎಲ್ಲೇ ಹಾಡಿದ್ರ ಅಂದ್ರಿ ಗೌಡ್ರು ಹಾಡಿದ್ರು ನಾನು ಇದನ್ನ ಹಾಡಕ್ ಹಸ್ತಿದ್ರಿ ಎಲ್ಲಾರು. ಗೌಡ್ರ ಜೋಡಿ ರಗಡ್ ಸರಿ ಒಂದೇ ಅಂದ್ರಿ ಗೌಡ್ರು ಗೌಡ್ರ ಸರಿ ಆಗುದಿಲ್ರಿ ನೀವು ಹಾಡ್ರಿ ಧನಿ ಹಾಯನಾದ ಮಟ್ಟಿ ಇಲ್ರಿ ಗೌಡ್ರಿಗೆ ಧನಿ ರಗಡ್ ಮಂದಿರಿ ಖರೆ ಹೊಂದಾಣಿಕೆ ಆದ ದಾಟಿಗೆ ನಮ್ದೇ ಹೊಂದಾಣಿಕೆ ಆಗುದ್ರಿ. ಧನಿ ನಾವು ಕಮ್ಮಿ ಸ್ವರದಾಗಿದ್ರು ಅದನ್ನ ಶಿಸ್ತಂಗ ರೂಪರಾಶಿನ ಮಾಡಿ ತೆಗೆದು ರೂಪರಾಶಿ ಒಳಗೆ ಹಾಡ್ತಿದ್ರಿ. ಈಗ್ರಿ ಗೌಡ್ರನು ಕಳ್ಕೊಂಡಿವಿ, ಆಮೇಲೆ ನಮ್ಮ ಪಂಡಿತನವರನ್ಕು ಮೊದಲ ಹೋದ್ರಿ, ಗೌಡ್ರ ದಿನಗಳನ್ನ ಎನಿಸ್ತಿದ್ರಿ? ಹೆಂಗಂತಂದ್ರಿ ಪಂಡಿತನ ಇವತ್ತು ತಿರ್ಕೊಂಡನ, ತಿರ್ಕೊಂಡು ಒಂದ್ ಮಿಂಟ್ ಆಯ್ತು, ಎರಡ್ ಮಿಂಟ್ ಆಯ್ತು, ಒಂದ್ ತಾಸ ಆಯ್ತು, ಒಂದ್ ದಿವ್ಸ ಆಯ್ತು, ಒಂದ್ ರಾತ್ರಿ ಆಯ್ತು, ಹಿಂಗ ಎನ್ಸ್ಕೊತ ಹೋಗ್ಯಾರ ಅವ್ರ ದಿನ. ಅಂದ್ರ ಅವ್ರದ ಮತ್ತ ಅವ್ರದ ಏನ್ ಒಂದ್ ಇದು ಇತ್ತಲ್ರಿ ಗೆಳೆತನ, ಅದ್ ಗೆಳೆತನ ಹಂಗ ಯಾರಿಗೆ ಮತ್ತೆ ಮಾಡಕ್ ಸಾಧ್ಯ ಇಲ್ಲ ಅನಿಸ್ತದ್ರಿ ನಮ್ಗ್ರಿ.
ಅವ್ರ ಗೆಳೆತನೇ ಭಾರಿ ಇತ್ರಿ. ಪಂಡಿತ ಒಂದೇ ಆತ್ಮರಿ ಅವ್ರು. ಹಾಂ ಜೀವ ಎರಡಿದ್ರು ಒಂದೇ ಆತ್ಮದಂಗ ಇದ್ರಿ ಅವ್ರು. ಇವ್ರದ್ದು ಏನಾರ ಆದ್ರೂ ಅವ್ರು ಬಿಟ್ಟು ಕೊಡೋರಲ್ಲ, ಅಗದಿ ಹೊಂದಾಣಿಕೆ ಅಣ್ಣ ತಮ್ಮರು ಹೆಂಗಿರ್ತಾರ ಅದಕ್ಕಿಂತ ಹೊಂದಾಣಿಕೆ ಬಾಳ ಇದ್ರು. ಆ ಗೌಡ್ರು ಪಂಡಿತ್ ಅಣ್ಣಾರ್ದ ಏನ್ ಹೇಳಿದ್ರು ಸಾಲದ್ರಿ ಸಾಲದ್ರಿ. ಮತ್ತೊಂದು ವಿಷಯ ಏನಂತಂದ್ರಿ, ಗೌಡ್ರ ಇದನ್ನ ಮಾಡ್ಬೇಡ ಅಂತ ಹೇಳಿದ್ರ ಅಂತಂದ್ರಿ ಅದನ್ನ ಮಾಡಕ್ಕ ಅಂದ್ರೆ ಅದನ್ನ ಮಾಡಬಾರ್ದ ತಕ್ಷಣ ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ಬೇಕ್ರಿ. ಅದ ಮಾಡಬೇಡ ಅಂತ ಹೇಳಿದ ಮೇಲೆ ಕೂಡ ನಾವು ಮಾಡಿದ್ವಿ ಅಂತ ತಿಳ್ಕೊ್ರಿ ನೀವು. ಅದು ಉದಾಹರಣೆಗೆ ಸಾಕಷ್ಟು ಜನ ಹಾಳಾಗ್ಯಾರ, ನಾವು ನೋಡಿದೇವ್ರ ಉದಾಹರಣೆ ಕಣ್ಣಲ್ಲಿ ಅನುಭವ ಆಗ್ಯದಲ್ರಿ. ಅದನ್ನ ಬೇಡ ದಾರಿ ಹೋಗ್ಬೇಡ್ರಿ ತಂದ್ರು. ನಾವು ಸೊನ್ನೆಳದಾಗ ಇದ್ದೇವ್ರಿ, ನಾನು ಸೊನ್ನೆಳದಾಗ ಇದ್ದೆ. ಇಲ್ಲಿ ಒಂದು ಫೋನ್ ಬತ್ ನನಗ, ಸೊನ್ನೆಳದಿಂದ ಇಲ್ಲಿಗೆ ಬಂದೆ ನಾನು. ಹೋಗ್ ನನಗ್ ಅವ್ರ ಗೌಡ್ರಿಗೆ ಹೇಳಾರೆ ಬಂದೆ. ಅವ್ರು ಅಂದ್ರ ನೀ ಹೆಂಗ್ ಹೇಳಾರೆ ಹೋದವ, ಏನು ಮಾಡಕ್ ಹೋದಾಗಮ್ಮ ಅಂದ್ರಿ ಅವ್ರು. ಇಲ್ರಿ ಹಿಂಗ ಹಿಂಗ ಫೋನ್ ಹಚ್ಚಾರ, ಹಿಂಗಿಂಡಿ ಜಿಟ್ಟಪ್ಪನವ್ರು ಬಾ ಅಂದಾರ. ನನಗ್ ಹೇಳಾರೆ ಹೋದ್ನಲ್ಲ, ಅವಾಗ ಹಿಂಗ ಆಯ್ತ್ರಿ ಅದು. ಕೇಳಾರೆ ಮಾಡಿಬಿಟ್ಟೇವ್ರಿ ನಾವು ಅದನ್ನ. ಮತ್ ಹಿಂದಾಡಿ ನಾವ್ ಮತ್ ಹೋಗೇಬೇಕ್ರಿ, ಮುಂದೆ ಮತ್ ಗೊತ್ತಾಯ್ತು ಎರಡ್ ದಿನಕ್ಕ ಹಿಂಗ ಹಿಂಗ ಆಯ್ತ್ರಿ ಅಂದೆ. ಆಯ್ತು ಮಾಡ್ರಿ, ಚಲೋ ಹಾಕೋದು ಹೋಗಿರ್ತದ. ಅಂದ್ರೆ ಈಗ ನೀವು ಅಂದ್ರೆ ಇದೇನ ಹಾಡಿಕೆ ಚಾಲು ಮಾಡಿರ್ಲ, ಇತರಾಗ ನಿಮಗ್ ಏನ ಕಷ್ಟ ನಷ್ಟಗಳ ಆಗಿದಾವು, ಏನ್ ಘಟಿಸಿದವ್ರಿ ಅಂತವ? ಅಂತದೇನ ಇದು ಆಗಿಲ್ರಿ. ನಾನು ಫಸ್ಟ್ ಗೆ ಹಾಡಾಗ್ರಿ, ನಮ್ಮ ಮನ್ಯಾಗ ಅದನ್ನ ಬೇಡ ಹಾಡ್ಬೇಡ ಅಂತಂದ್ರ. ಹಾಡ್ಬೇಡ ನನಗ ಎಲ್ಲಾ ಬಾಗಲ ಹಾಕಿದ್ರಿ ಅವ್ರ. ನಮ್ಮ ಮನ್ಯಾಗ ಬಾಗಲ ಹಾಕಿ ಮನ್ಯಾಗ ಇಟ್ರಿ ಅವ್ರು. ನಾ ಬೆಳಕಿಂಡಿಲಿ ಹಾಯ್ದ್ರಿ, ಇಲ್ಲಿ ತಾಳಿಕೋಡಿ ತಾಲೂಕ ಅದು ಯಾವ್ರಿ ಇದು ಮಿಳಿಜಿಗೆ ಬಂದು ಬರ್ತಾರೆ ಮೂಕ್ಯಾಳಕ್ರಿ. ಮೂಕ್ಯಾಳಕ್ರಿ ಇವ್ರ ಎಲ್ಲಾ ಚಡ್ಡಿ ಪಡ್ಡಿ ನಮ್ ಯಾವ್ದವ್ರ ಹಿಂದ ಬೇರೆ ತಂದಾರಿ. ನಾ ಹಂಗೆ ಹೋಗಿದ್ದೀನಿ, ಆ ಚಡ್ಡಿ ಮ್ಯಾಗಿದ್ದಾಗ್ರಿ. ಹಂಗ ಘಟನೆ ಆಗ್ಯಾವ್ರಿ. ಅಂದ್ರ ಆ ಇತರಾಗ ನಿಮ್ಗ ಘಟನೆ ಅಂದ್ರ ಅನುಭವಿಸಿದಿರ್ತಕ್ಕಂತ ಘಟನೆಗಳು, ಕೆಟ್ಟ ಕೆಟ್ಟ ವಿಚಾರಗಳು ಏನಂತವಾಗಿದಾವ ಅಂತ? ಕೆಟ್ಟ ವಿಚಾರ ಇದ್ರಾಗ ಏನ್ ಹಾಲಂತದೊಳಗ ಕೆಟ್ಟ ವಿಚಾರಗಳೇನೇನಿಲ್ರಿ. ಹನುಮಂತ ಗೌಡ್ರು ಶಾಲಿ ಒಳಗ ನಾ ಹೋದೇವಂದ್ರಿ, ನಮ್ಗೆ ಯಾವ್ದು ಬಂದನೆ ಬರುದು.